ಮೊದಲನೆಯದಾಗಿ
ಇದನ್ನು ನಿಯಂತ್ರಿಸುತ್ತದೆ. ನಂತರ ಮೆಡುಲ. ಮೆಡುಲಿನ ಕಾರ್ಯವೇನೆಂದರೆ ಅನಶ್ಚಿಕ ಕ್ರಿಯೆಗಳಾದ ಉಸಿರಾಟ, ಹೃದಯ ಬಡಿತ ಮತ್ತು ಜೀರ್ಣನಾಳದ ಚಲನೆಯಲ್ಲಿ ನುಂಗುವುದಾಗಿರುವುದು, ಕೆಮ್ಮುವುದಾಗಿರುವುದು ಮತ್ತು ವಾಂತಿ ಮಾಡುವುದನ್ನು ನಿಯಂತ್ರಿಸುತ್ತದೆ. ನಂತರ ಮಿದುಳಿನ ಬಳ್ಳಿಗಳು. ಮಿದುಳಿನ ಬಳ್ಳಿಗಳ ಕಾರ್ಯವೇನೆಂದರೆ ಇದು ಮೆಡುಲದಿಂದ ಮುಂದುವರಿಯುತ್ತದೆ ಮತ್ತು ಇದು ಸಿಲಿಂಡರ್ನ ಆಕಾರದಲ್ಲಿದ್ದು ಮತ್ತು ಕಶೇರ ಸ್ತಂಭಗಳ ಮೂಲಕ ಹಾದು ಹೋಗುತ್ತದೆ. ನಂತರ ಮಿದುಳು ಬಳ್ಳಿಯಲ್ಲಿ 31 ಜೊತೆ ನರಗಳಿದ್ದು ಅದರಲ್ಲಿ ಜ್ಞಾನವಾಹಿನಿ ಮತ್ತು ಕೇಂದ್ರವಾಹಿನಿ ಕ್ರಿಯಾವಾಹಿನಿ ನರಗಳು.